ನಾವತ್ತೆ ವಿಜೇಂದ್ರವರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರೋಧಿ ಬಣ ಯಾವುದೇ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರೂ ಕೂಡ ಅವರ ಅಸಮಾಧಾನಕ್ಕೆ ಸದ್ಯಕ್ಕಂತೂ ಬೆಲೆ ಇಲ್ಲ ಬಿಕಾಸ್ ಇವರೇನೋ ಅಸಮಾಧಾನ ವ್ಯಕ್ತಪಡಿಸಿಬಿಟ್ರು ಅಂತ ತಕ್ಷಣ ಚೇಂಜ್ ಮಾಡೋದಿಲ್ಲ ರಾಜ್ಯಾಧ್ಯಕ್ಷರನ್ನ ಸೋ ಹೀಗಾಗಿ ಹೇಗಾದರೂ ಮಾಡಿ ಈಸಬೇಕು ಇದ್ದು ಜೈಸಬೇಕು ಅನ್ನುವ ರೀತಿಯಲ್ಲೇ ಅವರ ಜೊತೆ ಎಣಕಂಡ ಸಾಗಲೇಬೇಕಾಗಿರುವಂತದ್ದು ಸೋ ಹೀಗಾಗಿ ವಿಜೇಂದ್ರ ಅವರ ಜೊತೆ ಆಗಲ್ಲ ಅಂದ್ರೂ ಕೂಡ ಈಗ ಅವರು ರಾಜ್ಯಾಧ್ಯಕ್ಷರು ಪಕ್ಷದ ಕೆಂಗಣ್ಣಿಗೆ ಗುರಿ ಆಗಬೇಕಾಗುತ್ತೆ ಇವರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸೋ ಹೀಗಾಗಿ ಇನ್ನು 3 ವರ್ಷಗಳ ಕಾಲ ಅದಾದ್ಮೇಲೆ ಕಂಟಿನ್ಯೂ ಆಗ್ತಾರೋ ಬಿಡ್ತಾರೋ ಅದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಆದ್ರೆ ಇನ್ನು 3 ವರ್ಷಗಳ ಕಾಲ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಅಸಮಾಧಾನಿತರು ಕೂಡ ಅವರ ಜೊತೆ ಕೈ ಜೋಡಿಸಲೇಬೇಕಾಗಿದೆ ಇಲ್ಲಾಂದ್ರೆ ಪಕ್ಷದಿಂದ ಹೊರಗೆ ಹೋಗಬೇಕಾಗಿದೆ ಅಂತ ಪರಿಸ್ಥಿತಿ ಇರುವಂತದ್ದು ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಅಸಮಾಧಾನಗೊಂಡಿದ್ರು ಅನ್ನುವಂತದನ್ನ ನೋಡ್ತಾ ಇದ್ವಿ ನಾವು ಈಗ ರಮೇಶ್ ಜಾರಕಿಹೊಳಿ ಅವರ ಜೊತೆ ವಿಜೇಂದ್ರ ಸಂಧಾನ ಆಗಿದೆ ಸಮಾಧಾನದ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ರಣತಂತ್ರನು ಕೂಡ ಇರುವಂತದ್ದು ಮುನಿಸ್ಕೊಂಡಿದ್ರೆ ವರಿಷ್ಠರಿಂದ ನಿರ್ಲಕ್ಷ್ಯದ ಭಯ ಇದೆ ಜಿಲ್ಲೆಯಲ್ಲಿ ತಮ್ಮ ವರ್ಚಸ್ಸಿಗೆ ಧಕ್ಕೆ ಆಗುವಂತ ಆತಂಕ ಇರುವಂತದ್ದು ಇದರಿಂದಲೇ ಮುನಿಸು ಮರ್ತಿದ್ದಾರೆ ಸಾಹುಕಾರ ಅಂತ ಹೇಳಲಾಗ್ತದೆ ಅದು ಆಗಲೇಬೇಕಾದಂತ ಪರಿಸ್ಥಿತಿ ಇರುವಂತದ್ದು ಬಿಕಾಸ್ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಅವರು ಬಿಜೆಪಿಗೆ ಬರಲಿಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಯಡಿಯೂರಪ್ಪನವರು ಯಡಿಯೂರಪ್ಪನವರನ್ನ ನೋಡ್ಕೊಂಡೇ ರಮೇಶ್ ಜಾರಕಿಹೊಳಿ ಅವರು ಬಂದಿದ್ದಂತದ್ದು ತದನಂತರ ಅದು ಎಲ್ಲಿ ವೈಮನಸ್ಸು ಉಂಟಾಗಿತ್ತು ಏನೋ ಗೊತ್ತಿಲ್ಲ ಯಡಿಯೂರಪ್ಪನವರ ಜೊತೆ ವೈಮನಸ್ಸು ಇರಲಿಲ್ಲ ರಮೇಶ್ ಜಾರಕಿಹೊಳಿ ಅವರಿಗೆ ಆದ್ರೆ ವಿಜೇಂದ್ರ ಅವರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅನ್ನುವಂಥದ್ದು ಇತ್ತು ಬಿಕಾಸ್ ಎಲ್ಲೂ ಕೂಡ ಕಾಣಿಸ್ಕೊಳ್ತಿರಲಿಲ್ಲ ಇವರಿಬ್ಬರೂ ಕೂಡ ಅಲ್ಲಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು ಒಂದು ಪ್ರಕರಣ ಆದ ನಂತರ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟ ಬಳಿಕ ಅವರೆಲ್ಲೂ ಕೂಡ ವಿಜೇಂದ್ರ ಅವರ ಜೊತೆ ಕಾಣಿಸ್ಕೊಂಡಿರಲಿಲ್ಲ ಸೋ ಹೀಗಾಗಿ ಈ ಅಸಮಾಧಾನ ಯಾವಾಗ ಬಗೆಹರಿಯುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಆದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕನಾದರೂ ಸಮಾಧಾನಗೊಳ್ತಾರ ಅನ್ನುವಂಥ ಪ್ರಶ್ನೆಗೆ ಸಾಕಷ್ಟು ದಿನಗಳಿಂದ ಉತ್ತರ ಸಿಕ್ಕಿರಲಿಲ್ಲ ಈಗ ಉತ್ತರ ಸಿಕ್ಕಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ನೋಡ್ತಾ ಇದ್ವಿ ಪ್ರಮುಖವಾಗಿ ಒಂದು 4 ಜನ ಅಸಮಾಧಾನಗೊಂಡಿದ್ರು ಯಡಿಯೂರಪ್ಪನವರ ವಿರೋಧಿ ಮಂಡಲದಲ್ಲಿ ಇದ್ದಂಥವರು ಯತ್ನಾಳ್ ಅವರು ಅರವಿಂದ ಬೆಲ್ಲದವರು ರಮೇಶ್ ಜಾರಕಿಹೊಳಿ ಅವರು ಕೂಡ ಆ ಒಂದು ಲಿಸ್ಟಲ್ಲಿ ಇದ್ದಂಥವರು ಸಿ ಟಿ ರವಿ ಅವರೆಲ್ಲ ಕೂಡ ಇದ್ರು ಸೋಮಣ್ಣ ಇದ್ರು ಆದರೆ ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಿರಲಿಲ್ಲ ಆದರೆ ವಿಜೇಂದ್ರ ಅವರ ಜೊತೆ ಮಾತ್ರ ಅಸಮಾಧಾನ ಇತ್ತು ಯಡಿಯೂರಪ್ಪನವರ ಜೊತೆ ಅಲ್ಲ ಈಗ ಸಂಧಾನ ಆಗ್ತಾ ಇರುವಂಥ ಹಿಂದೆನೂ ಕೂಡ ಸಾಕಷ್ಟು ರಣತಂತ್ರ ಇದೆ ಅದೇನು ಅಂತ ಪೃಥ್ವಿರಾಜ್ ನಿನ್ನೆ ಏನು ದಿಢೀರ್ನೇ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ತೆರಳಿ ವಿಜೇಂದ್ರ ಅವರ ಮಾತುಕತೆ ಮಾಡಿದರೆ ಇಬ್ಬರು ಕೂಡ ಲೋಕಸಭೆ ಚುನಾವಣೆಯೇ ಗೆಲ್ಲುವುದು ಒಂದೇ ನಮ್ಮ ಅಜೆಂಡಾ ನಮ್ಮ ಭಿನ್ನ ಮತಗಳನ್ನು ನಾವು ಬದಿಗೊತ್ತೀವಿ ಅಂತೇಳಿ ಇಬ್ಬರು ನಾಯಕರು ಹೇಳ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಸಂಧಾನದ ಹಿಂದೆ ಹಲವು ಲೆಕ್ಕ ಇಬ್ಬರದು ಕೂಡ ಹಲವು ಲೆಕ್ಕಾಚಾರಗಳಿದೆ ಪ್ರಮುಖವಾಗಿ ಏನು ಒಂದು ವೇಳೆ ಪಕ್ಷದಿಂದ ಈ ರೀತಿ ನಾನು ಮುಂಚಿಕೊಂಡು ದೂರ ಆದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯಲ್ಲಿ ನನ್ನ ನಿರ್ಲಕ್ಷ್ಯ ಮಾಡಬಹುದು ಮತ್ತು ವರಿಷ್ಠರು ನಾನು ಅಂದರೆ ರಮೇಶ್ ಜಾರಕಿಹೊಳಿ ಯಾವಾಗ ದೆಹಲಿಗೆ ಹೋಗ್ತಾರೆ ಅವರನ್ನು ಕೂಡ ಅಮಿತ್ ಶಾ ಆಗಿರ್ಬೋದು ಮತ್ತು ಬಿ ಎಲ್ ಸಂತೋಷ್ ಸೇರಿದಂತೆ ಹಿರಿಯ ನಾಯಕರು ಅವ್ರನ್ನ ತಕ್ಷಣಕ್ಕೆ ಭೇಟಿ ಆಗ್ತಾರೆ ಒಂದು ವೇಳೆ ರಾಜ್ಯದಲ್ಲಿ ನಾನು ಭಿನ್ನ ಮತ ಮಾಡಿದ್ರೆ ಅದೊಂದು ಏನು ನನ್ನ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಆಗಿದೆ ಒಂದು ವೇಳೆ ಪಕ್ಷದಲ್ಲಿ ಇದ್ರು ಮತ್ತು ಏನು ರಾಜ್ಯಾಧ್ಯಕ್ಷರ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ರೆ ಏನು ಬೆಳಗಾವಿ ಮತ್ತು ಚಿಕ್ಕೋಡಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನನ್ನ ಮಾತೆ ನಡೆಯುತ್ತೆ ಈ ಮೂಲಕ ಪಕ್ಷದಲ್ಲಿ ನನ್ನ ವಿರೋಧಿಗಳನ್ನ ಹಣಿಬಹುದು ಅಂತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಆಗಿದೆ ಮತ್ತು ಈ ಒಂದು ಎಲ್ಲ ಭಿನ್ನ ಮತ ಅಸಮಾಧಾನಕ್ಕಿಂತಲೂ ಕೂಡ ಲೋಕಸಭಾ ಚುನಾವಣೆ ಸದ್ಯ ಈಗ ಮುಖ್ಯ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ದೇಶದಲ್ಲಿ ಏನು ಬಿಜೆಪಿ ಸರ್ಕಾರ ಬರಬೇಕು ಅಂದ್ರೆ ರಾಜ್ಯದಲ್ಲಿ ಮತ್ತು ನಿಯಂತ್ರಣ ಇರುತ್ತೆ ಒಂದು ವೇಳೆ ನಾವು ನಿಯಂತ್ರಣ ಕಳ್ಕೊಂಡ್ರೆ ಕಷ್ಟ ಅಂತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಆಗಿದೆ ಹೀಗಾಗಿ ಸಂಧಾನಕ್ಕೆ ಎಸ್ ಅಂದಿರತಕ್ಕಂಥದ್ದು ಈ ಸಂಧಾನ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಇರುತ್ತಾ ಅಥವಾ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಆಗುತ್ತಾ ಅಂತಕ್ಕಂಥದ್ದು ಸದ್ಯ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏನು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಆಗಿರ್ಬೋದು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಆದ ಬಳಿಕ ರಮೇಶ್ ಜಾರಕಿಹೊಳಿ ಅಸಮಾಧಾನಗೊಂಡಿದ್ರು ರಮೇಶ್ ಜಾರಕಿಹೊಳಿ ವಿಜೇಂದ್ರ ನಡುವೆ ಏನು ಸರ್ಕಾರ ಇದ್ದಾಗಿಂದ್ರು ಕೂಡ ತಿಕ್ಕಾಟ ನಡೀತೀವಿ ಹಲವು ಟ್ರಾನ್ಸ್ಫರ್ ಆಗಿರ್ಬೋದು ಮತ್ತು ಗುತ್ತಿಗೆ ವಿಚಾರಕ್ಕೆ ಅವರಿಬ್ಬರ ನಡುವೆ ವೈಮನಸ್ಸು ಸೃಷ್ಟಿಯಾಗಿರ್ತಕ್ಕಂಥದ್ದು ಈಗ ಆ ವೈಮನಸ್ಸು ಸದ್ಯ ದೂರ ಆಗಿದೆ ಆದರೆ ಈ ಒಂದು ದೂರ ಆದ ಹಿನ್ನೆಲೆಯಲ್ಲಿ ಕೂಡ ಇಬ್ಬರು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಅನಿವಾರ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಕೇವಲ 5-6 ಸಾವಿರ ಅಂತರಗಳಿಂದ ಗೆದ್ದಿತ್ತು ಅದು ಕೂಡ ಗೋಕಾಕ್ ಕ್ಷೇತ್ರ ಒಂದರಲ್ಲೇ ಬಿಜೆಪಿಗೆ ಲೀಡ್ ಬಂದಿತ್ತು ಈ ಎಲ್ಲವನ್ನ ವಿಚಾರವನ್ನು ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಗಮನ
ಮೂಲಕ ರಮೇಶ್ ಜಾರಕಿಹೊಳಿ ಅವರ ಸಂಧಾನಕ್ಕೆ ಮಾಡಿದ್ದಾರೆ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗೆ ಅಂದ್ರೆ ಗುರುತಿಸಿಕೊಂಡಿರತಕ್ಕಂತ ಯತ್ನಾಳ ಆಗಿರಬಹುದು ಮತ್ತು ಬೆಲ್ಲದ ಹೀಗೆ ಅನೇಕ ಅಸಮಾಧಾನ ಇರ್ತಾರೆ ಅವರೆಲ್ಲರೂ ಕೂಡ ಈ ಸಂಧಾನಕ್ಕೆ ಎಸ್ ಅಂತಾರ ಅಥವಾ ಲೋಕ ಚುನಾವಣೆ ಮೊದಲು ಅದೊಂದು ಆತಂಕ ಬಿಜೆಪಿಗೆ ಕಾರ್ತಾ ಇರತಕ್ಕಂತದ್ದು ಅರವಿಂದ ಲಿಂಬಾವಳಿ ಕೂಡ ಇದೊಂದು ಹೊಂದಾಣಿಕೆಯ ತಂತ್ರ ಅಂತಕಂತ ಹೇಳಿರತಕ್ಕಂತ ಹೊಂದಾಣಿಕೆ ಮೂಲಕ ನಾವು ಲೋಕಸಭಾ ಚುನಾವಣೆ ಗೆಲ್ಲಕ ಆಗಲ್ಲ ಅಂತ ಹೇಳಿ ಅವರ ಪಕ್ಷದ ನಾಯಕರ ವಿರುದ್ಧ ಕೂಡ ವಾಗ್ದಾಳಿಯನ್ನ ಮಾಡಿರತಕ್ಕಂತದ್ದು ಸಾಕಷ್ಟು ಬಿಜೆಪಿಗೆ ಈಗ ಸದ್ಯ ಸವಾಲ್ ಆಗಿದೆ ಈ ಒಂದು ಸವಾಲಲ್ಲಿ ರಮೇಶ್ ಜಾರಕಿಹೊಳಿ ಈಗ ಸಂಧಾನ ಸಕ್ಸಸ್ ಆಗಿರೋದ್ರಿಂದ ಹಲವು ಲೆಕ್ಕಾಚಾರಗಳಿವೆ ಪೃಥ್ವಿರಾಜ್ ಓಕೆ ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ